ಕೂಲಿ ಕೆಲಸ ಮಾಡಿದೆ ಅದೇ ವಯಸ್ಸಿನೊಳಗೆ ಅಲ್ಲಿ 15 ರೂಪಾಯಿ ದುಡ್ಕೊಂಡೆ ಒಬ್ಬರಿಗೆ ಹೇಳಿದೆ ನಾನು ಊರು ಬಿಟ್ಟು ಹೊಂಟಿನಿ ಎಲ್ಲಿ ಹೋದ್ರು ಪಾಡ ಯಾವುದಾದರೂ ಒಂದು ಮಠ ಸೇರ್ಕೋ ಶಿವಯೋಗ ಮಂದಿರಕ್ಕೆ ಬಂದೆ ಬದಾಮಿ ಹತ್ರ ಒಬ್ಬನೇ ಆ ಗುರುಕುಲಕ್ಕೆ ಸೇರ್ಕೊಂಡೆ ಆಶ್ಚರ್ಯ ಅಂತಂದ್ರೆ ಊರಾಗ ಉಡಾಳ್ರ ಸಂಘದ ಚೇರ್ಮನ್ ಅನಿಸಿಕೊಂಡ ಇವತ್ತು ಹುಬ್ಬಳ್ಳಿ ನೆಹರು ಮೈದಾನದಾಗ ನಿಮ್ಮ ಎದುರಿಗೆ ಕುಂತೀನಿ ಗುರುಕುಲದ ಸಂಘ ಕೀಟೋ ಭ್ರಮರ ಯೋಗೇನ ಭ್ರಮರೋ ಭವತಿ ದೃಢಂ ಮಾನವ ಶಿವಯೋಗೇನ ಶಿವೋ ಭವತಿ ನಿಶ್ಚಯಂ ಏನಾಗ್ತದೆ ನಿತ್ಯ ಪರಿಸರ ಸಂಘ ಬದಲಾವಣೆ ಮಾಡುತ್ತೆ ಅದು ಬದಲಾವಣೆ ಮಾಡುತ್ತೆ ಉದಾಹರಣೆ ಕೊಡ್ತಾರೆ ಇಲ್ಲಿ ಭ್ರಮರ ಅಂತ ಇರ್ತೈತಲ್ಲ ಭ್ರಮರ ಒಂದು ಹುಳ ಗುಂಗಿ ಹುಳದಂಗ ಆ ಗುಂಗಿ ಹುಳ ಹೊಲದಲ್ಲಿ ಇರುವಂತ ಕೀಡೆಗಳನ್ನು ಆರಿಸಿಕೊಂಡು ಬರ್ತೈತೆ ಹಸರಿ ಕೀಡೆ ಇರ್ತಾವಲ್ಲ ನಿಮ್ಮ ಬೆಳೆಯನ್ನು ನಾಶ ಮಾಡುವಂತ ಕೀಡೆಗಳು ಆ ಕೀಡೆಗಳನ್ನು ತನ್ನ ಕಾಲಾಗಿ ಹಿಡ್ಕೊಂಡು ಬರುತ್ತೆ ಎಲ್ಲಿಗೆ ಬರುತ್ತೆ ತಾನಿಯಲ್ಲಿ ಮನಿ ಕಟ್ಟಿಕೊಂಡೈತಲ್ಲ ಅಲ್ಲಿಗೆ ಬರುತ್ತೆ ಅದಕ್ಕೊಂದಿಷ್ಟು ಬಾಗಲ ಮಾಡಿರ್ತೈತಿ ಆ ಬಾಗಲದಾಗ ಒಳಗೆ ತಂದು ತಂದು ಹಾಕುತ್ತೆ ಎಷ್ಟು ವಿಶೇಷ ಮನಿ ಕಟ್ಟಿರ್ತೈತಿ ನೀವು ಅದನ್ನು ನೋಡಬೇಕು ನಿಮ್ಮ ಮನೆಗೆ ಕಟ್ಟಿರ್ತೈತಿ ಅದು ಎಲ್ಲೆಲ್ಲರೂ ಕಟ್ಟಿರೋದಿಲ್ಲ ಅದನ್ನು ಬಹಳ ವಿಶೇಷ ಮನಿ ಕಟ್ಟಿರ್ತದೆ ಕೆಸರು ಮೊದಲ ಕೆಸರು ತಗೊಂಡು ಬಂದು ಮನಿ ಕಟ್ಟುತ್ತೆ ಅದು ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಬಿ ಇ ಮಾಡಿಲ್ಲ ಅದು ಯಾವ ಗೌಂಡಿ ಕಡೆಗೆ ಹೋಗಿ ಅಭ್ಯಾಸ ಮಾಡಿಲ್ಲ ಹೆಂಗೆ ಕಟ್ಟಬೇಕು ಹೆಂಗೆ ಮಾಡಬೇಕು ಅಂತ ಆದರೆ ಬಹಳ ಸುಂದರವಾಗಿ ಮನಿ ಕಟ್ಟುತ್ತೆ ಒಳಗೆ ಹತ್ತಾರು ಹುಳುಗಳನ್ನು ತಂದಿಟ್ಟು ಬಾಗಿಲವನ್ನು ಮುಚ್ಚುತ್ತೆ ಹತ್ತಾರು ಹುಳುಗಳನ್ನು ತಂದಿಟ್ಟು ಬಾಗಿಲವನ್ನು ಮುಚ್ಚುತ್ತೆ ಮುಚ್ಚಿ ನಿತ್ಯವೂ ಕೂಡ ನೀವು ಪರೀಕ್ಷೆ ಮಾಡಿ ನಿಮ್ಮನಾಗನೆ ಆ ಹುಳ ಒಂದು ಧ್ವನಿಯನ್ನು ತಗುತ್ತೆ ಗುಯ್ ಅಂತ ಹೇಳಿ ಆ ಮನೆ ಸುತ್ತಮುತ್ತ ಸುತ್ತ ಹಾಕುವುದೇ ಹಾಕುವುದೇ ಹಾಗೆ ಒಂದು ನಾದದೊಂದಿಗೆ ಒಳಗಿರುವಂಥ ಹುಳುಗಳೆಲ್ಲ ಸೇರಿಕೊಂಡು ಈ ನಾದವನ್ನು ಕೇಳ್ತಾ 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 ಏನು ಬದಲಾವಣೆ ಆಗುತ್ತವಂದ್ರೆ ಹಸರು ಕೀಡೆಗಳು ಹೋಗಿ ಒಳಗೆ ಭ್ರಮರಗಳಾಗಿ ಪರಿವರ್ತನೆಯನ್ನುಗೊಳ್ತಾವ ಆ ಧ್ವನಿ ಆ ಭ್ರಮರದ ಸಂಘವನ್ನು ಮಾಡಿರುವಂಥ ಕೀಡೆಗಳು ಭ್ರಮರ ಆಗ್ತಾವ ಯಾವಾಗ ಭ್ರಮರ ಆದವೋ ಆ ಮನೆಯಿಂದ ಅವು ಹೊರಗೆ ಬರ್ತಾವ ಅವು ಕೂಡ ಎಲ್ಲೋ ಬಿದ್ದು ಒದ್ದಾಡ್ತಕ್ಕಂಥ ಕೀಡೆಗಳು ಅವು ಹಾರಾಡುವಂತಹ ಭ್ರಮರಗಳಾಗ್ತಾವ ನೋಡಬೇಕಾಗ ಒಂದೊಂದರಲ್ಲಿ ಒಂದೊಂದು ನಿಮಗೆ ಜ್ಞಾನ ಸಿಗುತ್ತದೆ ನೀವು ಯಾವುದೂ ಆಟ ಸರಿಯಾಗಿ ನೋಡಂಗಿಲ್ಲ ನೋಡ್ಲಾರ್ದಕ್ಕೆ ನಿಮಗೆ ಯಾವುದು ತಿಳಿಯೋದು ಕಷ್ಟ ಆಗಿದೆ ಇದು ಅಂದ್ರೆ ಏನು ಅದು ಅಂದ್ರೆ ಏನು ಒಂದಿಷ್ಟು ವಿಚಾರ ಮಾಡಿದಾಗ ನಿಮಗೆ ಬಹಳಷ್ಟು ಲಾಭ ಆಗ್ತೈತಿ ಆ ರೀತಿ ನೋಡುವಂತಹ ಪ್ರಯತ್ನ ಮಾಡಿರಿ ನೋಡಿ ತಿಳ್ಕೊಂಡು ಕೀಡೆನೇ ಭ್ರಮರ ಆಗುತ್ತಂತಂದ ಮೇಲೆ ನಾನು ಎಷ್ಟೇ ಮೂರ್ಖನಾಗಿರ್ಬಹುದು ನಾನ್ಯಾಕ ದೊಡ್ಡವರ ಸಹವಾಸದೊಳಗೆ ಚಲೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ವಿಚಾರ ಮಾಡ್ರಿ ನಾ ಹೇಳಿದೆ ದುಷ್ಟರ ಸಂಘ ನಿಮಗೆ ಆಪತ್ತನ್ನು ತಂದು ಒಡ್ಡುತ್ತದೆ ದುಃಖವನ್ನು ಕೊಡುತ್ತದೆ ಸಂತಿಗೆ ಬಂದ್ರು ಒಂದಿಬ್ರು ಸಂತಿನ ಮಾಡಿಕೊಂಡ್ರು ಒಬ್ಬವ ಹಣ ತಂದಿದ್ದ ಆ ಹಣದಿಂದ ಬಂಗಾರವನ್ನು ಕೊಂಡ ಹಣದಿಂದ ಬಂಗಾರವನ್ನು ಕೊಂಡ ಒಂದು 10 ತೊಲೆ ಇನ್ನೊಬ್ಬವ ಎರಡು ಎತ್ತು ತಂದಿದ್ದ ಆ ಎತ್ತುಗಳನ್ನು ಮಾರಿದ ಮಾರಿದ ಹಣದಲ್ಲಿ ಅವನು ಒಂದು ತೊಲೆ ಬಂಗಾರ ತಗೊಂಡ ಒಂದಿಷ್ಟು ಬಟ್ಟೆಗಳನ್ನು ತಗೊಂಡ ಒಂದಿಷ್ಟು ತಿನಿಸುಗಳನ್ನು ತಗೊಂಡ ಒಂದಿಷ್ಟು ಅಕ್ಕಿ ಬೆಲ್ಲ ಇಂಥವೇನು ಬರ್ತಾವಲ್ಲ ಅವನ್ನೆಲ್ಲ ತಗೊಂಡ ಸಿಹಿ ತಗೊಂಡ ಇದನ್ನೆಲ್ಲ ತಗೊಳ್ಳೋದಾದ ಮೇಲೆ ಅದನ್ನು ತಗೊಂಡ ಹಂಗೆ ಹೋಗುವುದು ಹೆಂಗಂತೆ ಬೆಳಗಿನಿಂದ ಸಾಯಂಕಾಲ ತನಕ ಅಡ್ಡಾಡಿ ದನುವಾಗೈತಿ ಹಂಗೆ ಹೋಗುವುದು ಹೆಂಗಂತ ಅದನ್ನು ತಗೊಂಡ ಸ್ವಲ್ಪ ತಗೊಂಡಿದ್ರೆ ಏನಿತ್ತ ಏನ ಭಾಳ ತಗೊಂಡು ಬಿಟ್ಟ ಹಂಗೆ ಬಂದ ನಿಲ್ದಾಣಕ್ಕೆ ಬಸ್ ನಿಲ್ದಾಣಕ್ಕೆ ಅಲ್ಲಿ ಬಂದು ಬಸ್ಸಿನ ದಾರಿ ಕಾಯ್ಕೋತ ಕುಂತ ಅಲ್ಲಿ ಗೊತ್ತಾತಿ ಇವನಿಗೆ ಆ ಬಸ್ಸು ಇವತ್ತು ಬರೋದಿಲ್ಲ ಅಂತ ಅದ ಊರವ ಆ ಬಂಗಾರ ತಗೊಂಡವೇನಿದ್ನಲ್ಲ ಆತ ಪತ್ತಾರವ ಅವ ಬಂಗಾರ ತಗೊಂಡು ಕುಂತಿದ್ದ ಅವನಿಗೆ ಬಂಗಾರ ಇಟ್ಕೊಂಡು ಬಸ್ ಸ್ಟ್ಯಾಂಡ್ನೊಳಗೆ ಕುಂದ್ರೋದಂದ್ರೆ ದೊಡ್ಡ ಕಷ್ಟ ಯಾರು ಬಂದು ಏನಾರ ಮಾಡಿಗಿಡ್ಯಾರು ಇಬ್ಬರು ಕೂಡ ಮಾತಾಡಕ್ಕೆ ಹತ್ತಿದ್ರು ಈಗ ಹೆಂಗೆ ಮಾಡೋದು ಇಲ್ಲಿ ಮಲಗೋದ್ರೊಳಗೆ ಸರಿ ಅನಿಸೋದಿಲ್ರಿ ಸುಮ್ಮನೆ 4 ಹೆಜ್ಜೆ ನಡ್ಕೊಂತ ಹೋಗ್ಬಿಡೋನು ಆದಷ್ಟು ದಾರಿ ಸಾಗಿಸೂನು ನಡಿ ಅಂದಿವ ಇಬ್ಬರು ಕೂಡ ಹೋಗ್ತಾ ಇರಬೇಕಾದ್ರೆ ಆ ಮನುಷ್ಯ ಊರು ದಾಟಿ ಒಂದು 6-7 ಕಿಲೋಮೀಟ್ರ್ ಹೋದ ಮೇಲೆ ನನಗೆ ನಡಿಯೋಕ್ಕಾಗವಲ್ರಿ ನನಗೆ ಸುಸ್ತಾಗೈತಿ ನಾ ಇಲ್ಲೇ ಮಲ್ಕೊತೀನಿ ಯಚ್ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ನಾ ಎಲ್ಲ ಬರ್ತೀನಿ ಅಂದ ಇವಂಗೊಬ್ಬನಾಗ ಹೋಗಾಕೂ ಸಮಸ್ಯೆ ಅಲ್ಲೇ ಇರಾಕೂ ಸಮಸ್ಯೆ ಇದೆಂಥ ಸಮಸ್ಯೆ ಅಲ್ಲ
ಅಲ್ಲೇ ಇದ್ರೆ ಏನಿತ್ತ ಏನ ಅನಿವಾರ್ಯಕ್ಕೆ ಅವ ಒಂದು ಗಿಡದ ಬುಡಕ್ಕೆ ಅವ ಮಲ್ಕೊಂಡ ಇವ ಇಲ್ಲಿ ಮಲ್ಕೊಳ್ಳೋದು ಸರಿಯಲ್ಲ ಅಂತ ಗಿಡ ಹತ್ತಿ ಕೂತ್ಕೊಂಡ ಗಿಡ ಹತ್ತಿ ಕೂತ್ಕೊಂಡ ಯಾರು ಬಂಗಾರ ತಂದ ಪತ್ತಾರ ಎಚ್ಚರದನವ ಇವ ಮಲ್ಕೊಂಡ ಆ ದಾರಿಯಿಂದ ನಾಲ್ಕು ಜನ ಕಳ್ಳರು ಹೊರಟಾರ ಹೋಗ್ತಾ ಇರಬೇಕಾದ್ರೆ ಈ ಗಿಡದ ಬುಡಕ್ಕೆ ಮಲಗಿದೆ ಅವನು ಎಡವಿದ್ರು ಎಡವಿ ಒಬ್ರು ಬಿದ್ದರು ಇಲ್ಲೇನೋ ಅಡ್ಡ ಬಿದ್ದೈತೆ ಅಂತ ನೋಡ್ತಾರ ಏನೋ ಬಿದ್ದೈತೆ ಅಲ್ಲೋ ಯಾರ ಮಲಗ್ಯಾರ ಅಂತಂದ್ರಿ ಅಂದೇವು ಇವಂಗೂ ಎಚ್ಚರ ಆಯಿತು ಯಾರಪ್ಪ ನೀನು ನಾವು ಇಂಥವ್ರು ಎಲ್ಲ ಹೇಳ್ತಾ ಇರಬೇಕಾದ್ರೆ ಅವ ಹೇಳಕತ್ತೇನ ಮತ್ತೆ ಎತ್ತು ಮಾರಿದೆ ಇಷ್ಟೆಲ್ಲ ಸಾಮಾನ ತಗೊಂಡೆ ಒಂದು ತೊಲಿ ಬಂಗಾರ ತಗೊಂಡೆ ಆ ಬಂಗಾರ ತಗೊಂಡ ಮೇಲೆ ಬಸ್ ಸ್ಟ್ಯಾಂಡಿಗೆ ಹೆಂಗೆ ಮಲಗಕ್ಕಾಗತ್ರಿ ಅವ್ರು ಹೇಳಕತ್ತೆ ನೀವ ಊರಿಗಂತ ಹೊಂಟಿದ್ವಿ ನಡೆಯೋಕ್ಕಾಗಲ್ಲ ಅದಕ್ಕೆ ಇಲ್ಲೇನು ಮಲ್ಕೊಂಡಿನಿ ಅಂದವು ಹೆಚ್ಚಾಗಿ ಅವರು ಸತ್ಯನ ಹೇಳ್ತಾರೆ ತಗೊಂಡವರೆಲ್ಲ ಸತ್ಯನ ಹೇಳ್ತಾರೆ ನೋಡಿ ಅವರಂತಾರೆ ಬಂಗಾರ ತಗೊಂಡಿ ಯಾ ತೋರಿಸು ತೆಗೆದು ಕೊಟ್ಟ ಮೂರು ಜನ ಅಂದರು ಅದು ಯಾಕೆ ಬಂಗಾರ ಇಟ್ಕೊಳ್ತೈತು ಬಂಗಾರ ಇಟ್ಕೊಳ್ಳೋದೆಲ್ಲ ರೌಡ್ನ್ಯಾಗ ಬಿದ್ದಿರ್ತೈತಿ ಏನು ಐತಿ ಅಂತ ಕೊಡ್ತಾರೆ ಏನು ತಿಳಿತೈತಿ ಇಲ್ಲ ಬಾಬಾ ಅವನು ಕೂಡ ಏನು ನಿಲ್ತಿ ಅಂತ ಮೂರು ಜನ ಅಂದಾಗ ಇವನಿಗಿಲ್ಲ ಬರ್ತ ಸಿಟ್ಟು ಬಂಗಾರ ಅಲ್ಲ ಅಂತೀರಿ ನಂದು ಅಲ್ಲಂದ್ರೆ ಮ್ಯಾಲೆ ಕುಂತಾನಲ್ಲ ಅವನು ಕೇಳ್ರಿ ಅದು ಹೋತು ಇದು ಹೋತು ಎಂತಹ ಕಠಿಣ ಪ್ರಸಂಗದಲ್ಲಿನೂ ಸಹಿತ ಎಚ್ಚರಿಕೆಯನ್ನು ವಹಿಸ್ರಿ ಸುಮ್ಮನೆ ಹಿಂಗೆ ಅವ್ರು ಕೂಡುವಂತಹ ಪ್ರಯತ್ನವನ್ನು ಮಾಡಬೇಡ್ರಿ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಬೆಣ್ಣೆಯ ಮೊಸರ ಹೊಸೆದು ಬೆಣ್ಣೆಯ ಕೊಂಬಂತೆ ಅಕ್ಕ ಮಹಾದೇವಿ ಹೇಳ್ತಾಳೆ ಎಷ್ಟು ಚಲೋ ಮಾತು ಕಲ್ಲು ಕಲ್ಲು ತಿಕ್ಕಾಡಿದ್ರೆ ಬೆಂಕಿ ಹುಟ್ಟುತ್ತೆ ಆ ಬೆಂಕಿ ಎಲ್ಲ ಸುಟ್ಟಾಕತ್ತೆ ಯೋಗ್ಯರೊಡನೆ ಸಜ್ಜನರೊಡನೆ ಬುದ್ಧಿಜೀವಿಗಳೊಡನೆ ನಾವು ಸ್ನೇಹ ಮಾಡಿದ್ದೆ ಆದರೆ ಮೊಸರನ್ನು ಕಡಿದು ಬೆನ್ನಿ ತೆಗೆದಂಗಾಗುತ್ತೆ ಎಂತಹ ಉದಾಹರಣೆಗಳು ಅಕ್ಕನ ಉದಾಹರಣೆಗಳು ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಸಂಘದಲ್ಲಿ ಎರಡುಂಟು ಒಂದು ಬಿಡು ಒಂದು ಹಿಡಿ ಬಸವಣ್ಣ ಎಷ್ಟು ಚಲೋ ಮಾತು ಹೇಳ್ತಾನೆ ಇವೆಲ್ಲ ನಮ್ಮ ಸಲುವಾಗಿ ಹೇಳಿರುವಂತಹ ಮಾತುಗಳು ಇವನ್ನ ಒಂದು ಸ್ವಲ್ಪ ಓದೋದು ಅದನ್ನೊಂದು ಸ್ವಲ್ಪ ವಿಚಾರ ಮಾಡೋದು ಯಾಕೆ ಇದನ್ನು ಹೇಳಿದರು ಯಾರ ಸಲುವಾಗಿ ಇದನ್ನು ಹೇಳಿದರು ಅನ್ನುವಂತಹ ಪ್ರಯತ್ನವನ್ನು ಮಾಡೋದು ನೀರು ಹಾಲಿನ ಸಂಘವನ್ನು ಮಾಡೋದ್ರಿಂದ ಹಾಲನ್ನಿಸಿಕೊಳ್ಳುತ್ತದೆ ಅಲ್ಲ ನಿಮಗೆಲ್ಲ ಗೊತ್ತು ಅಂತ ಹಾಲು ನೀವು ದಿನವೂ ಕುಡಿತೀರಿ ಇಲ್ಲಿ ಹುಬ್ಬಳ್ಳಿಯಾಗಿ ಚಲೋ ಮಾಡ್ತಾರನ್ರಿ ಮತ್ತೆ ಮನುಷ್ಯನ ಗುಣ ಎಂಥದ್ದು ಆಕಳದ ಗುಣ ಎಂಥದ್ದು ಆಕಳದ ಗುಣ ಎಷ್ಟು ಚಲೋ ಅಂದ್ರೆ ಅದ್ರ ಹೊಟ್ಟೆಯಾಗ ರಗಡು ನೀರು ಇದ್ರೂ ಸಹಿತ ಆ ನೀರು ಕುಡಿಸಿಕೊಡಲ್ಲದು ಏನು ಕೊಡಬೇಕು ಅದನ್ನೇ ಕೊಡ್ತದೆ ಆ ಕೊಟ್ಟಿರುವಂಥ ಚಲೋ ಹಾಲನ್ನು ಇವ ತಗೊಂಡು ಇದಕ್ಕೆ ಬೇರೆ ಬೇರೆ ಕುಡಿಸ್ಕೊಂತ ಹೋಗ್ಕನ್ ಇವ ಬುದ್ಧಿ ಕಲುಷಿತ ಆಗ್ಯದ ಮನುಷ್ಯಂದು ಬೇರೆ ಬೇರೆ ಆಗೈತೆ ಒಳ್ಳೆಯವರ ಸಂಘ ಮಾಡಬೇಕು ದಾಸಿಯ ಸಂಘ ಕಸ ನೀರು ಹೊರಿಸಿತ್ತು ವೇಶ್ಯ ಸಂಘ ಎಂಜಲವ ತಿನಿಸಿತ್ತು ಯಾರ್ಯಾರು ಸಹವಾಸ ಮಾಡ್ತೀರ ಅದು ಹಂಗೆ ಆಗ್ತದೆ ಒಳ್ಳೆಯವರ ಸಹವಾಸದೊಳಗಿದ್ರೆ ಒಳ್ಳೆಯದೇ ಆಗ್ತದೆ ಒಳ್ಳೆಯವರ ಸಹವಾಸವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಅವರ ಮಾತುಗಳು ಅವರ ನಡೆ ಅವರ ನೋಟ ಎಲ್ಲದೂ ನಿಮಗೊಂದು ದೊಡ್ಡ ಅನುಭವವನ್ನು ಕೊಡ್ತದೆ ಸಜ್ಜನರ ನಡೆ ತೀರ್ಥ ಸಜ್ಜನರ ನುಡಿ ತೀರ್ಥ ಹರಿವ ನೀರೆತ್ತನ ತೀರ್ಥ ಸರ್ವಜ್ಞ ಅವರ ನಡೆ ಅವರ ನುಡಿ ಅವರ ಸಹವಾಸ ತೀರ್ಥ ಸ್ವರೂಪ ಆಗ್ತದೆ ತೀರ್ಥ ಅಂದ್ರೇನು ಅದು ನಮ್ಮ ಕೊಳೆಯನ್ನು ತೊಳಿತಕ್ಕಂತಹದ್ದು ಸಜ್ಜನರ ಸಹವಾಸ ನಮ್ಮಲ್ಲಿರುವ ದುರ್ಗುಣಗಳನ್ನು ಕಳೆಯತಕ್ಕಂತಹದ್ದು ಅದರೊಳಗೆ ನಾವು ತಲ್ಲೀನತೆಯನ್ನು ಪಡೆಯುವಂತಹ ಪ್ರಯತ್ನ ಮಾಡಬೇಕು ಅಲ್ಲಿ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು ಶಂಕರಾಚಾರ್ಯ ಅಂತಾರೆ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ಮುಕ್ತಿ ಯಾವುದು ಜೀವನ್ಮುಕ್ತಿ ಅಂತಂದ್ರೆ ಸಜ್ಜನರೊಂದಿಗೆ ಕೂಡಿಕೊಂಡು ನಿತ್ಯ ಬದಲಾವಣೆ ಹೊಂದೋದೇನೈತಲ್ಲ ಅದು ಜೀವನ್ಮುಕ್ತಿ ಆ ಜೀವನ್ಮುಕ್ತಿಯನ್ನು ಹೊಂದುವಂತಹ ಪ್ರಯತ್ನವನ್ನು ನೀವು ಸದಾಕಾಲ ಮಾಡ್ತಾ ಇರಬೇಕು ಅನ್ನುವಂಥದ್ದು ನಾನು ನಿಮಗಾಗಲೇ ತೆಂಗು ಮತ್ತು ಕಬ್ಬಿನ ಉದಾಹರಣೆಯನ್ನು ಕೊಟ್ಟೆ ಇಲ್ಲೇ ಹುಬ್ಬಳ್ಳಿ ಒಳಗೊಂದು ವಿಚಿತ್ರ ಘಟನೆ ನಡೀತು ಸಿದ್ಧಾರೂಢರು ಇದ್ದಂಥ ಸಂದರ್ಭದೊಳಗೆ ಸಿದ್ಧಾರೂಢರು ಅಂದರೆ ಬಹಳ ದೊಡ್ಡ ವಾಗ್ಮಿಗಳು ಹುಬ್ಬಳ್ಳಿ ಜನ ಅಂತಂದ್ರೆ ಸದಾಕಾಲ ಕೇಳತಕ್ಕಂಥವ್ರು ಶಾಸ್ತ್ರಗಳನ್ನು ಆ ಕಾಲದಿಂದ ಈ ಕಾಲದ ತನಕ
ಕೇಳ್ತಾ ಬಂದಿರುವಂತ ಹೆಮ್ಮೆ ನಿಮ್ಮದು. ಸಿದ್ಧಾರೂಢರು ಪ್ರವಚನದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು. ಹಳ್ಳಿ ಹಳ್ಳಿಗಳಿಂದ ಜನ ಹರಿದು ಬರ್ತಿತ್ತು, ಪ್ರವಚನ ಮಾಡ್ತಾ ಇದ್ರು. ಕೇವಲ ಸಾಮಾನ್ಯ ಜನಗಳಷ್ಟೇ ಬರ್ತಿದ್ದಿಲ್ಲ, ದೊಡ್ಡವರೆನಿಸಿಕೊಂಡವರು ಬರ್ತಿದ್ರು. ಇಲ್ಲಿನೂ ಕೂಡ ಅದು ಹುಬ್ಬಳ್ಳಿ ಗುಣಧರ್ಮನೇನೋ ಗೊತ್ತಿಲ್ಲ, ನಾಯಕರೆಲ್ಲ ಬಂದು ಕುಂದಿರ್ತಾರ, ಪೂಜ್ಯರೆಲ್ಲ ದಯಮಾಡಿಸ್ತಾರ, ನೀವೆಲ್ಲ ಬುದ್ಧಿಜೀವಿಗಳೆಲ್ಲ ಬರ್ತೀರಿ. ಹಾಗೇನೆ ಆ ಸಿದ್ಧಾರೂಢರ ಕಾಲಕ್ಕೆ ಮಹಾರಾಜರೆಲ್ಲ ಬರ್ತಿದ್ರು. ಈಗ ಮಹಾರಾಜರಿಲ್ಲ, ಮಂತ್ರಿಗಳದಾರ. ಒಬ್ಬ ಮಹಾರಾಜ ಬಂದ, ಶಾಸ್ತ್ರವನ್ನ ಕೇಳ್ತಾ ಇದ್ದ, ನಾಲ್ಕು ದಿನ ಇರ್ತಿದ್ದ ಅವ್ರು ಎಲ್ಲಿದ್ದಾರಲ್ಲಿ. ಮಠದಲ್ಲಿರುವಂತ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾ ಇದ್ದ. ಸಿದ್ಧಾರೂಢರಿಗೆ ಆಗ್ಲೇ ವಯಸ್ಸಾಗಿ ಹೋಗಿಬಿಟ್ಟಿತ್ತು. ವಯಸ್ಸಾಗಿರುವಂತಹ ಸಂದರ್ಭದೊಳಗೆ ಮಹಾರಾಜ ಪ್ರಸಾದ ಮುಗಿದ ಮೇಲೆ ರಾತ್ರಿ ಸಮಯದೊಳಗೆ ಸಿದ್ಧಾರೂಢರಿಗೆ, ಅಪ್ಪ ಅವರ ನಾಲ್ಕು ಹೆಜ್ಜೆ ಈ ಕೈಲಾಸ ಮಂಟಪದ ಮುಂದೆ ಅಡ್ಡಾಡೋನು ಬರ್ರಿ, ನಡೀಪ ಯಾರು ಬಿಡಂತಾರೆ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅವ್ರ ಕೈಯನ್ನು ಹಿಡ್ಕೊಂಡ, ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಹಾರಾಜ ಅಂತಾನೆ ಸಿದ್ಧಾರೂಢರಿಗೆ, ಸಿದ್ಧಾರೂಢರ ಅಪ್ಪ ಅವರ ಎಂದೂ ನನ್ನ ಕೈ ಬಿಡಬೇಡ್ರಿ, ಎಂದೂ ನನ್ನ ಕೈ ಬಿಡಬೇಡ್ರಿ ಅಂದ. ಕೈ ಬಿಡಬೇಡ್ರಿ ಅಂದಾಗ ಸಿದ್ಧಾರೂಢರು ಆ ಕೈ ಹಿಡಿದಿರುವಂಥ ಮಹಾರಾಜನಿಗೆ ಪ್ರಶ್ನೆ ಹಾಕ್ತಾರ, ನಾ ನಿನ್ನ ಹಿಡ್ಕೊಂಡಿನೋ, ನೀ ನನ್ನ ಹಿಡ್ಕೊಂಡಿಯೋ ಅಂತ ಕೇಳ್ತಾರ. ಇಲ್ಲ, ನಾನೇ ನಿಮ್ಮನ್ನು ಹಿಡ್ಕೊಂಡಿದ್ದೇನೆ, ನಾನೇ ನಿಮ್ಮನ್ನು ಹಿಡ್ಕೊಂಡಿದ್ದೇನೆ. ಹೌದಾ? ಅಂದಮೇಲೆ ನೀ ಎಲ್ಲಿವರೆಗೆ ನಾನು ಹಿಡ್ಕೊಂಡಿರ್ತೀವಿ ಅಲ್ಲಿ ತನಕ ನಾನು ನಿನ್ನ ಕೈಯಾಗ ಇರ್ತೀನಿ, ನೀ ಬಿಟ್ಟರೆ ನಾನು ಹೆಂಗೆ ನಿನ್ನ ಹಿಡ್ಕೊಳ್ಳೋಕ್ಕಾಗುತ್ತಪ್ಪ? ಹಿಡ್ಕೊಳ್ಬೇಕಾದವು ನೀನೇ ಹೊರತಾಗಿ ನಾನಲ್ಲ. ಏನಿದ್ರ ಅರ್ಥ? ಸಜ್ಜನರು ನಿಮ್ಮನ್ನು ಹಿಡ್ಕೊಳಿಕ್ಕಿಲ್ಲ, ಅವರಿಗೆ ನಿಮ್ಮ ಹರಕತ್ತಿಲ್ಲ, ನೀವು ಮಾತ್ರ ಅವ್ರನ್ನ ಯಾವ ಕಾಲಕ್ಕೂ ಬಿಡಲಾರ್ದಂಗೆ ಹಿಡ್ಕೊಂಡಿದ್ದೆ, ಆದರೆ ಅವ್ರು ನಿಮ್ಮನ್ನು ಯಾವಾಗಲೂ ಕೈ ಬಿಡೋದಿಲ್ಲ ಅನ್ನೋದನ್ನು ನೆನಪಿನಾಗಿಟ್ಕೊಳ್ಬೇಕು. ಇಲ್ಲಿ ಯಾರಾದರೂ ತರುಣರಿದ್ರೆ, ನನಗೆ ತರುಣರಿಗೆ ನಾಲ್ಕು ಮಾತು ಹೇಳೋದಂತಂದ್ರೆ ಅಪಾರವಾದ ಆನಂದ ಸಂತೋಷ ಉಂಟಾಗ್ತದೆ. ನೀವೇನಾದರೂ ತರುಣರು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾಗಿತ್ತು, ದೊಡ್ಡವರೆನಿಸಿಕೊಳ್ಬೇಕಾಗಿತ್ತು, ಸುಖದ ಬದುಕನ್ನು ಬದುಕಬೇಕಾಗಿತ್ತು ಅಂತಂದರೆ ನೀವು ಮಾಡಬೇಕಾದದ್ದು ಏನೂ ಇಲ್ಲ. ನೀವು 20 ವರ್ಷದವರಾಗಿದ್ದರೆ, 30 ವರ್ಷದವರಾಗಿದ್ದರೆ ಏನು ಮಾಡಬೇಕು ಅಂತಂದರೆ 60 ವರ್ಷದ ಹಿರಿಯರ ಗೆಳೆತನವನ್ನು ಮಾಡಬೇಕು, ಅವರ ಸಂಘವನ್ನು ಸೇರಬೇಕು, ಅವರ ಸಹವಾಸದಲ್ಲಿರಬೇಕು. ಇನ್ನೇನೂ ಮಾಡಬೇಕಾದ ಹರಕತ್ತಿಲ್ಲ. ನೀವು ನಿಮ್ಮ ಸಮಾನ ವಯಸ್ಸಿನವರ ಅಥವಾ ನಿಮಗಿಂತ ಕಿರಿದಾದ ವಯಸ್ಸಿನವರ ಸಹವಾಸವನ್ನು ಸಂಘವನ್ನು ಮಾಡಿದ್ದೇ ಆದರೆ ಬಹುಶಃ ನಿಮಗೆ ಅವರಲ್ಲಿ ಇರುವ ದುರ್ಗುಣಗಳು ಟ್ರಾನ್ಸ್ಫರ್ ಆಗ್ಬೋದು. ನೋಡಿ, ದುಷ್ಟರ ಸಹವಾಸದೊಳಗೆ ಹೋದರೆ ನಿಮಗೆ ಪ್ರಮೋಷನ್ ಆಗೋದಿಲ್ಲ, ಡಿಮೋಷನ್ ಆಗ್ತದೆ. ಸಜ್ಜನರ ಸಂಘದೊಳಗೆ